ಎಲ್ಲರಿಗೂ ಆನಂದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಜಿ ಪಿ ಎಸ್ ಟಿ ಆರ್ ಒನ್ ಇಷ್ಟು ಒನ್ ಪಟ್ಟಿ ಸಿದ್ಧ ಇನ್ನೂರು ಜನ ಹಿನ್ ಮುನ್ನೂರು ಜನ ಹೌಟ್ ಎಂಟುನೂರ ತೊಂಬತ್ತು ಜನ ಹಿನ್ ಯಾರೆಲ್ಲ ಔಟು ಯಾರೆಲ್ಲ ಹಿನ್ ಅನ್ನೋದನ್ನ ಒಂದು ನ್ಯೂಸನ್ನು ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಹಾಗಾದರೆ ಬನ್ನಿ ವಿಡಿಯೋಗೆ ಹೋಗೋಣ ನೋಡ್ಬೋದು ಇಲ್ಲಿ ವಿಜಯವಾಣಿ ಪತ್ರಿಕೆಯಲ್ಲಿ ಪ್ರಕಟವಾಗಿರುವಂತಹ ಮಾಹಿತಿ ಶಿಕ್ಷಕರ ನೇಮಕಕ್ಕೆ ವಾರದಲ್ಲಿ ಹೊಸ ಪಟ್ಟಿ ಮೆರಿಟ್ ಆಧಾರದಲ್ಲಿ ಆಯ್ಕೆ ಪ್ರಕಟ ಶಿಕ್ಷಕರ ನೇಮಕಕ್ಕೆ ವಾರದಲ್ಲಿ ಹೊಸ ಪಟ್ಟಿ ಮೆರಿಟ್ ಆಧಾರದಲ್ಲಿ ಆಯ್ಕೆ ಪಟ್ಟಿ ಪ್ರಕಟ ಮುನ್ನೂರು ಔಟ್ ಇನ್ನೂರು ಅಭ್ಯರ್ಥಿಗಳು ಇನ್ ಏನಿದೆ ಹಾಗಾದರೆ ಈ ಒಂದು ಪತ್ರಿಕೆ ನ್ಯೂಸ್ ಅಂತ ನೋಡೋದಾದರೆ ಪದವೀಧರ ಪ್ರಾಥಮಿಕ ಶಾಲೆ ಹದಿನೈದು ಸಾವಿರ ಶಿಕ್ಷಕರ ಆರರಿಂದ ಎಂಟನೇ ತರಗತಿ ನೇಮಕಾತಿ ಸಂಬಂಧ ಹೈಕೋರ್ಟ್ ನಿರ್ದೇಶನದಂತೆ ಹೊಸ ಆಯ್ಕೆ ಪಟ್ಟಿ ಒಂದು ವಾರದಲ್ಲಿ ಪ್ರಕಟವಾಗುವ ನಿರೀಕ್ಷೆ ಇದೆ ಆದರೆ ಹೊಸ ಪಟ್ಟಿ ರಚನೆ ಮಾಡುವುದರಿಂದ ಈಗಾಗಲೇ ಆಯ್ಕೆ ಆಗಿರುವ ಅಂದಾಜು ಮುನ್ನೂರು ಅಭ್ಯರ್ಥಿಗಳ ಮೇಲೆ ಪರಿಣಾಮ ಬೀರಬಹುದು ಎಂದು ಅಂದಾಜಿಸಲಾಗಿದೆ ಜತೆಗೆ ಪ್ರಸ್ತುತ ಭರ್ತಿಯಾಗಿರುವ ಹುದ್ದೆಗಳಿಗಿಂತ ಹೆಚ್ಚುವರಿಯಾಗಿ ಕನಿಷ್ಠ ಇನ್ನೂರು ಹುದ್ದೆಗಳು ಸೇರ್ಪಡೆ ಆಗಲಿವೆ ಶಿಕ್ಷಕರ ನೇಮಕಕ್ಕೆ ಸಂಬಂಧಿಸಿದಂತೆ ಇಲಾಖೆ ಪ್ರಸ್ತುತ ಪ್ರಕಟಿಸಿರುವ ಪಟ್ಟಿಯಲ್ಲಿ ಹದಿಮೂರು ಸಾವಿರದ ಹದಿಮೂರು ಸಾವಿರದ ಮುನ್ನೂರ ಅರವತ್ತ್ಮೂರು ಮಂದಿ ಅರ್ಹತೆ ಪಡೆದಿದ್ದಾರೆ ಹೈಕೋರ್ಟ್ ಆದೇಶ ಪಾಲನೆ ಹಿನ್ನೆಲೆಯಲ್ಲಿ ಹಳೇ ಪಟ್ಟಿಯಲ್ಲಿ ಅರ್ಹತೆ ಪಡೆದಿರುವ ಮನ್ ಮುನ್ನೂರು ಅಭ್ಯರ್ಥಿಗಳು ಪಟ್ಟಿಯಿಂದ ಹೊರಬೀಳಬಹುದು ಎನ್ನಲಾಗುತ್ತಿದೆ ಆದರೆ ಇಲಾಖೆ ಹೊಸ ಪಟ್ಟಿ ಪ್ರಕಟಿಸಿದ ಬಳಿಕ ಸ್ಪಷ್ಟ ಮ್ಯಾ ಮಾಹಿತಿ ಲಭ್ಯವಾಗಲಿದೆ ಮೆರಿಟ್ ಆಧಾರದಲ್ಲಿ ಹೊಸ ಪಟ್ಟಿ ಸಿದ್ಧಪಡಿಸಲಾಗುತ್ತದೆ ಇದರಲ್ಲಿ ವಿವಾಹಿತ ಅಥವಾ ಅವಿವಾಹಿತ ಅಭ್ಯರ್ಥಿಗಳನ್ನು ಪರಿಗಣಿಸಲಾಗುತ್ತದೆ ಅಂತಿಮವಾಗಿ ಜಾತಿ ಜಿಲ್ಲೆ ವಿಷಯವಾರು ಮೆರಿಟ್ ಆಧಾರದಲ್ಲಿ ಹೊಸ ಪಟ್ಟಿ ಪ್ರಕಟಿಸಲಾಗುತ್ತದೆ ಎಂದು ಇಲಾಖೆ ಮೂಲಗಳು ತಿಳಿಸಿವೆ ಪರಿಣಾಮ ಯಾವ ರೀತಿ ಬೀರಬಹುದು ಅಂತ ನೋಡೋದಾದರೆ ಇಲಾಖೆ ಮಾಹಿತಿ ಪ್ರಕಾರ ಹೈಕೋರ್ಟ್ ಮೆಟ್ಟಿಲೇರಿ ಅವರು ಸೇರಿ ಎಂಟುನೂರ ತೊಂಬತ್ತು ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ಒನ್ ಒನ್ ಪಟ್ಟಿಯಲ್ಲಿ ಸ್ಥಾನ ಪಡೆಯುವ ಅರ್ಹತೆ ಹೊಂದಿದ್ದಾರೆ ಇವರಿಗೆ ಸ್ಥಾನ ನೀಡುವುದರಿಂದ ಜಾತಿ ಜಿಲ್ಲೆ ಮತ್ತು ವಿಷಯವಾರು ಮೀಸಲಾತಿಯನ್ನು ಮತ್ತೊಮ್ಮೆ ಪರಿಗಣಿಸಲಾಗುತ್ತದೆ ಜತೆಗೆ ಅಂಕಗಳ ಪರಿಗಣನೆ ಮಹಿಳಾ ಮೀಸಲಾತಿ ಹಾಗೂ ಕಲ್ಯಾಣ ಕರ್ನಾಟಕ ಮೀಸಲು ನೀಡುವುದರಿಂದ ಈಗಾಗಲೇ ಆಯ್ಕೆಯಾಗಿರುವ ಅಭ್ಯರ್ಥಿಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಗಳಿವೆ ಉನ್ನತ ಅಧಿಕಾರಿಗಳ ಜೊತೆ ಸಚಿವರ ಸಭೆ ಉನ್ನತ ಅಧಿಕಾರಗಳ ಅಧಿಕಾರಿಗಳ ಜೊತೆ ಸಚಿವರ ಸಭೆ ಶಿಕ್ಷಣ ಇಲಾಖೆ ಪ್ರಕಟಿಸಿದ್ದ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಆಕ್ಷೇಪ ವ್ಯಕ್ತಪಡಿಸಿ ಕೆಲವು ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ಹೈಕೋರ್ಟ್ ಮೆಟ್ಟಿಲೇರಿದ್ದರೂ ಅಭ್ಯರ್ಥಿಗಳ ಅರ್ಜಿಯನ್ನು ಮಾನ್ಯ ಮಾಡಿದ ಹೈಕೋರ್ಟ್ ವಿವಾಹಿತ ಮಹಿಳೆಯರು ಸಲ್ಲಿಸಿರುವ ತಂದೆಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪರಿಗಣಿಸಿ ನೇಮಕ ಪ್ರಕ್ರಿಯೆ ಮುಂದುವರಿಯುವಂತೆ ಆದೇಶದಲ್ಲಿ ತಿಳಿಸಿತ್ತು ಈ ಕುರಿತು ಮುಖ್ಯ ಕಾರ್ಯದರ್ಶಿ ಅಡ್ವೊಕೇಟ್ ಜನರಲ್ ಕಾನೂನು ಇಲಾಖೆ ಮತ್ತು ಶಿಕ್ಷಣ ಇಲಾಖೆಯ ಉನ್ನತ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪರಿಷ್ಕರಿಸಲು ತೀರ್ಮಾನಿಸಲಾಗಿತ್ತು ಮುಂದಿನ ಶೈಕ್ಷಣಿಕ ವರ್ಷದ ಆರಂಭದ ವೇಳೆಗೆ ಹೊಸ ಶಿಕ್ಷಕರ ಸೇವೆ ಲಭ್ಯವಾಗಲಿದೆ ಎಂದು ಸಚಿವ ಬಿ ಸಿ ನಾಗೇಶ್ ಮಾಹಿತಿ ನೀಡಿದರು ಹೈಕೋರ್ಟ್ ಹೇಳಿದ್ದೇನು ಅಂತ ನೋಡೋದಾದರೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಪ್ರಕಟಿಸಿದ್ದ ಒಂದಿಷ್ಟು ಒನ್ ಅನುಪಾತದ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಹೈಕೋರ್ಟ್ ರದ್ದುಪಡಿಸಿತ್ತು ಜೊತೆಗೆ ಅಭ್ಯರ್ಥಿಗಳ ತಂದೆಯ ಆದಾಯ ಜಾತಿ ಪ್ರಮಾಣಪತ್ರ ಪರಿಗಣಿಸಿ ಹೊಸದಾಗಿ ಪಟ್ಟಿ ಸಿದ್ಧ ಮಾಡಲು ಸರ್ಕಾರಕ್ಕೆ ನಿರ್ದೇಶಿಸಿತ್ತು ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಪತಿಯ ಆದಾಯ ಹಾಗೂ ಜಾತಿ ಪ್ರಮಾಣ ಪತ್ರ ಪರಿಗಣಿಸಿದ್ದ ಶಿಕ್ಷಣ ಇಲಾಖೆ ಕ್ರಮ ಪ್ರಶ್ನಿಸಿ ಅಶ್ವತ್ಥ ಚಿಗಲೆ ಸೇರಿ ನೂರಾರು ಮಹಿಳಾ ಅಭ್ಯರ್ಥಿಗಳು ಅಕ್ಷತ ಸಾರಿ ಅಕ್ಷತ ಚಿಗಲೆ ಸೇರಿ ಅಕ್ಷತ ಚೌಗಲೆ ಸಾರಿ ಅಕ್ಷತ ಚೌಗಲೆ ಸೇರಿ ನೂರಾರು ಮಹಿಳಾ ಅಭ್ಯರ್ಥಿಗಳು ಸಲ್ಲಿಸಿದ್ದ ಎಂಬತ್ತು ತಕರಾರು ಅರ್ಜಿಗಳನ್ನು ಮಾನ್ಯ ಮಾಡಿ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಪೀಠ ಆದೇಶ ಹೊರಡಿಸಿತ್ತು ಹಾಗಾದರೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೋಡೋದಾದರೆ ಇಲ್ಲಿ ನೀವು ನೋಡ್ಬೋದು ಹೆಚ್ಚುವರಿ ಹುದ್ದೆ ಭರ್ತಿ ಹೇಗೆ ಅಂತ ನೋಡೋದಾದರೆ ಎಂಟುನೂರ ತೊಂಬತ್ತು ಜನರು ಸ್ಥಾನ ಪಡೆದರೆ ಇದಕ್ಕೆ ಪ್ರತಿಯಾಗಿ ಆಯ್ಕೆ ಪಟ್ಟಿಯಲ್ಲಿರುವ ಎಂಟುನೂರ ತೊಂಬತ್ತು ಜನರು ಹೊರಗುಳಿಯಬೇಕಾಗುತ್ತದೆ ಆದರೆ ಸದ್ಯ ಹದಿನೈದು ಸಾವಿರ ಹುದ್ದೆಗಳಲ್ಲಿ ಹದಿಮೂರು ಸಾವಿರದ ಮುನ್ನೂರ ಆರು ಹುದ್ದೆಗಳಷ್ಟೇ ಭರ್ತಿಯಾಗಿದೆ ಒಂದು ಸಾವಿರದ ಆರುನೂರ ಮೂವತ್ತ ಏಳು ಹುದ್ದೆಗಳು ಭರ್ತಿಯಾಗಿಲ್ಲ ಅಂದರೆ ಕೆಲವು ಜಿಲ್ಲೆಗಳಲ್ಲಿ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಲಭ್ಯವಾಗದ ಕಾರಣ ಖಾಲಿ ಉಳಿದಿವೆ ಹೊಸ ಮೀಸಲಿ ಪಟ್ಟಿ ಪ್ರಕಟಿಸುವುದರಿಂದ ವಿಷಯವಾರು ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ದೊರೆಯಬಹುದು ಇಲಾಖೆ ಈಗ ಪ್ರಕಟಿರುವ ಪ್ರಕಟಿಸಿರುವ ಅರ್ಹತೆ ಇದ್ದು ಮೀಸಲಾತಿ ಆಧಾರದಲ್ಲಿ ಕೊನೆ ಕ್ಷಣದಲ್ಲಿ ಹುದ್ದೆಯಿಂದ ವಂಚಿತರಾಗಿರುವ ಅವಿವಾಹಿತ ಮೂರು ಸಾವಿರದ ಏಳ್ನೂರು ಅಭ್ಯರ್ಥಿಗಳಿದ್ದಾರೆ ಹದಿಮೂರು ಸಾವಿರದ ಮುನ್ನೂರ ಅರವತ್ತ್ಮೂರರ ಜೊತೆಗೆ ಹೆಚ್ಚುವರಿಯಾಗಿ ಕನಿಷ್ಠ ಇನ್ನೂರು ಹುದ್ದೆಗಳು ಭರ್ತಿಯಾಗಬಹುದು ಎನ್ನಲಾಗುತ್ತಿದೆ ಈಗ ಏನು ಅಂತ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ಇದಾಗಿತ್ತು ಇವತ್ತಿನ ಪ್ರಮುಖವಾದಂತಹ ಜಿ ಪಿ ಎಸ್ ಸಂಬಂಧಪಟ್ಟಂಥ ಮಾಹಿತಿ